ಅತ್ಯಾಚಾರ ಹಿಂದೆ ಪ್ರಿನ್ಸಿಪಾಲ್ ಷಡ್ಯಂತ್ರ, ಸಿಬಿಐನ 5 ಪ್ರಶ್ನೆಗಳಿಗೆ ಸಿಗದ ಉತ್ತರ, ವರದಿಯಲ್ಲಿ ಸ್ಫೋಟಕ ಮಾಹಿತಿ. ಕೋಲ್ಕತ್ತಾದ ಅರ್ಜಿಕರ್ ಕಾಲೇಜ್ನಲ್ಲಿ ನಡೆದಿರೋ ಟ್ರೈನಿ ವೈದ್ಯೆಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ಪ್ರಕರಣದ ತನಿಖೆಯನ್ನು ಚುರುಕಿಗೊಳಿಸಿರತಕ್ಕಂಥ ಸಿಬಿಐ ವೈದ್ಯಕೀಯ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಡಾಕ್ಟರ್ ಸಂದೀಪ್ ಘೋಷ್ ಅವರನ್ನ ಸತತ 5ನೇ ದಿನವೂ ವಿಚಾರಣೆಗೆ ಒಳಪಡಿಸಿದೆ. ಅಲ್ಲದೆ ಹಲವು ಪ್ರಶ್ನೆಗಳ ಮೂಲಕ ಸತ್ಯವನ್ನು ಬಯಲಿಗೆಳೆಯಲು ಸಿಬಿಐ ಮುಂದಾಗಿದೆ. ಮಾಜಿ ಪ್ರಾಂಶುಪಾಲಾಗೆ ಸಿಬಿಐ 5 ಪ್ರಶ್ನೆಗಳನ್ನು ಕೇಳಿದೆ. ವೈದ್ಯೆಯ ಸಾವಿನ ಸುದ್ದಿ ನಿಮಗೆ ತಿಳಿಸಿದ್ದು ಯಾರು? ಪರಿಶೀಲನೆಗೂ ಮೊದಲೇ ಆತ್ಮಹತ್ಯೆ ಅಂತ ಬಿಂಬಿಸಲು ಯತ್ನಿಸಿದ್ದೇಕೆ? ವಿಷಯ ತಿಳಿದ ಬಳಿಕ ಆಸ್ಪತ್ರೆಯ ಮುಖ್ಯಸ್ಥರಾಗಿ ಕೈಗೊಂಡ ಕ್ರಮವೇನು? ಮಗಳನ್ನು ನೋಡಲು ಬಂದಂತಹ ಪೋಷಕರನ್ನು 3 ಗಂಟೆಗಳ ಕಾಲ ಕಾಯಿಸಿದ್ದೇಕೆ? ಘಟನೆ ಬೆನ್ನಲ್ಲೇ ಆಸ್ಪತ್ರೆಯಲ್ಲಿ ನವೀಕರಣ ಕಾರ್ಯ ಕೈಗೊಂಡಿದ್ದೇಕೆ ಎಂಬ ಪ್ರಶ್ನೆಗಳನ್ನು ಸಿಬಿಐ ಸಂದೀಪ್ ಘೋಷ್ಗೆ ಕೇಳಿದೆ. ಆದರೆ ಸಿಬಿಐ ಕೇಳಿದ ಪ್ರಶ್ನೆಗಳಿಗೆ ಮಾಜಿ ಪ್ರಿನ್ಸಿಪಾಲ್ ಸರಿಯಾದ ಉತ್ತರವನ್ನು ನೀಡಿಲ್ಲ ಅಂತ ವರದಿಯಾಗಿದೆ. ಈ ಮಧ್ಯೆ ಕೋಲ್ಕತ್ತಾ ಪೊಲೀಸರು ಸಂದೀಪ್ ಘೋಷ್ ವಿರುದ್ಧ ಭ್ರಷ್ಟಾಚಾರ ಪ್ರಕರಣ ದಾಖಲಿಸಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಯಲ್ಲಿ ನಡೆದಿದೆ ಎನ್ನಲಾದ ಹಣಕಾಸು ಅಕ್ರಮಗಳಿಗೆ ಸಂಬಂಧಿಸಿದಂತೆ ಜೂನ್ ತಿಂಗಳಲ್ಲಿ ದೂರು ದಾಖಲಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಏನೇನಾಯಿತು ಎಂಬುದರ ಕುರಿತು ಪರಿಶೀಲನೆ ನಡೆಸಲಾಗ್ತದೆ. 2021 ಕೂಡ ಅವ್ಯವಹಾರ ನಡೀತಿರುವ ಬಗ್ಗೆ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ SIT ರಚನೆ ಮಾಡಿದೆ. ಪ್ರಕರಣದಲ್ಲಿ ಬಂಧನವಾಗಿರ್ತಕ್ಕಂಥ ಆರೋಪಿ ಸಂಜಯ್ನನ್ನು ಪೊಲೀಸರು ಮಂಪರು ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಸಂಜಯ್ನನ್ನು ವಿಚಾರಣೆ ವೇಳೆ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಸತ್ಯಾಂಶಗಳನ್ನು ಮರೆಮಾಚಲು ಸಂಜಯ್ ಮುಂದಾಗಿದ್ದಾನೆ. ಇದೇ ಕಾರಣಕ್ಕೆ ಮಂಪರು ಪರೀಕ್ಷೆಗೆ ಒಳಪಡಿಸುವ ಮೂಲಕ ಕೃತ್ಯದ ಹಿಂದಿನ ಉದ್ದೇಶ ಪತ್ತೆಗೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ವೈದ್ಯ ಮೇಲೆ ಅತ್ಯಾಚಾರ ನಡೆದಿರೋದನ್ನು ಮರಣೋತ್ತರ ಪರೀಕ್ಷೆ ವರದಿ ದೃಢಪಡಿಸಿದೆ. ಕತ್ತು ಹಿಸುಕುವ ಮೂಲಕ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ದೇಹದ ಹೊರಭಾಗದಲ್ಲಿ 7 ಆಂತರಿಕವಾಗಿ 9 ಗಾಯದ ಗುರುತುಗಳನ್ನು ಕಂಡುಬಂದಿವೆ ಈ ಪೋಸ್ಟ್ಮಾರ್ಟಮ್ ವೇಳೆ. ಕೆನ್ನೆ, ತುಟಿ, ಮೂಗು, ಕತ್ತು, ತೋಳು, ಕಾಲುಗಳಲ್ಲಿ ಗಾಯಗಳಿದ್ದರೆ ಶ್ವಾಸಕೋಶದಲ್ಲಿ ರಕ್ತಸ್ರಾವ ಆಗಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಮೃತಳ ಖಾಸಗಿ ಅಂಗಗಳಲ್ಲೂ ಹಲವು ಗಾಯಗಳು ಕಂಡುಬಂದಿವೆ. ಆದರೆ ದ್ರವ ರೂಪದಲ್ಲಿ ಪತ್ತೆಯಾದ ಅಂಶದ ಕುರಿತು ಮರಣೋತ್ತರ ವರದಿಯಲ್ಲಿ ಯಾವುದೇ ಉಲ್ಲೇಖವಾಗಿಲ್ಲ. ಒಟ್ಟಿನಲ್ಲಿ ಟ್ರೈನಿ ವೈದ್ಯೆಯ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಿದೆ. ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆಯ ಹಿಂದೆ ಷಡ್ಯಂತ್ರ ಇದೆಯಾ ಎಂಬುದರ ಕುರಿತು ಸಿಬಿಐ ತನಿಖೆಯನ್ನು ನಡೆಸ್ತಾ ಇದೆ.